ನಮಸ್ಕಾರ ಅವ್ರ ಹತ್ರ ಅವರೇ ನೋಡಿ ಇದೊಂದು ಕಟ್ಟೆ ಕಾಣಿಸ್ತಾ ಐತೆ ಇದು ಒಂದು 170 ವರ್ಷ ಆಗಿರ್ಬೋದು ಆಯ್ತಾ ನಾನು ಏನು ಕೇಳ್ತೀನಿ ಅಂದರೆ ಇಲ್ಲೊಂದು ಶಿವನ ದೇವಸ್ಥಾನ ಐತೆ ಈ ಶಿವನ ದೇವಸ್ಥಾನದಲ್ಲಿ ಇದೊಂದು ಸುಮಾರು 180 ವರ್ಷದ್ದು ಮರ ಐತೆ ಸುಮಾರು ಪ್ರಾಣಿ ಪಕ್ಷಿಗಳು ಇಲ್ಲೆಲ್ಲ ಬಂದು ವಾಸ ಮಾಡ್ತದೆ ಅಂದರೆ ನನಗೊಂದು ಗೊತ್ತಾಗಿಲ್ಲ ಇದರಲ್ಲಿ ಸುಮಾರು ನೋಡಿ ಇದು ಕಾಣ್ತಾ ಇತ್ತಲ್ಲ ಇದು ಆಲದ ಮರ ನೇರಳೆ ಮರದಲ್ಲಿ ಆಲದ ಮರ ಕಾಣಿಸ್ತಾ ಇರೋದು ಹೆಂಗೆ ಬಿಟ್ಟೈತೆ ಅಂದರೆ ದೊಡ್ಡ ಮರ ಬೆಳೆದು ಬಿಟ್ಟೈತೆ ಇಲ್ಲಿ ನೋಡಿ ಇದು ಮರ ನೇರಳೆ ಮರ ಇದು ಬಂದು ಆಲದ ಮರ ಸುಮಾರು 4-5 ತವು ಮೇಲ್ಗಡೆ ಸುಮಾರು ತವು ಇದಾಗ್ಬಿಟ್ಟೈತೆ ನೋಡಿ ಹೆಂಗಾಗೈತೆ ಆಲದ ಮರ ನೋಡಿ ನೇರಳೆ ಮರ ದೊಡ್ಡ ಆಲದ ಮರ ಇದು ನೇರಳೆ ಮರ ಇದು ಆಲದ ಮರ ನಿಮ್ಗೆ ತೋರಿಸಿದ್ದ ನಾನು ಸುತ್ತ ಒಳ್ಳೆ ವಾತಾವರಣ ಐತೆ ಪಕ್ಕದಲ್ಲಿ ಕಟ್ಟೆ ಐತೆ ಇದು ಇಲ್ಲೊಂದು ಶಿವನ ದೇವಸ್ಥಾನ ಐತೆ ಅದನ್ನು ಹಾಕ್ತೀನಿ ನಿಮಗೆ ಈಗ ಅಲ್ಲಿ ದೊಡ್ಡ ಆಲದ ಮರ ಬೆಳೀತೈತೆ ಅದು ಏನು ಇದ್ದರೆ ಏನು ಪರವಾಗಿಲ್ವಾ ನೋಡಿ ಬೇರೆ ಕೊಟ್ಟೈತೆ ಏನು ಆಗಲ್ವಾ ಅದು ಸ್ವಲ್ಪ ನಮ್ಗೆ ಏನಾರು ಉತ್ತರ ಕೊಡಿ ಪ್ಲೀಸ್ ನಿಮ್ಮ ದೊಡ್ಡ ಫ್ಯಾನು ನಾನು ನಾವು ಹೇಗೆ ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧಂಗಾಯ್ತಾರಂತಪ್ಪ ಅಂತ ಅಂತೀವೋ ಪ್ರಕೃತಿನೂ ಅಷ್ಟೇ ಇದ್ದಂಗೆ ಬಿಟ್ಟರೆ ಇಟ್ಟಂಗೆ ಬಿಟ್ಟರೆ ನಾವು ದೇವರಾಗ್ತೀವಿ ಅದ್ರ ಇಷ್ಟನೂ ಅದು ಮರದ ಮೇಲಾದರೂ ಹುಟ್ಟಲಿ ಬಂಡೆ ಒಳಗಾದರೂ ಹುಟ್ಟಲಿ ಅದು ಪ್ರಕೃತಿ ಕಣಪಿ ಒಂದರೊಳಗೊಂದು ಹುಟ್ಟುವುದೇ ಜಗತ್ತಲ್ಲೇನೋ ಅದೇ ಮಂಕುತಿಮ್ಮನ ಕಗ್ಗ ಅಲ್ಲೇನೋ ಅದೇ ಭಗವದ್ಗೀತೆ ಅಲ್ಲೇನೋ ಸಂತೋಷ ಪಡು ಅದಕ್ಕೆ ನಿನ್ನ ಕೈಲಾದರೆ ನೀನು ದುಡಿದ ಹಣದಲ್ಲಿ ಕಲ್ಲುಪ್ಪು 1 ಕಿಲೋ ಬೆಲ್ಲ 1 ಕಿಲೋ ಅದು ಏನು ಲೋ ಕ್ಲಾಸ್ ಬೆಲ್ಲ ತಗೋಬರೋ ಇಲ್ಲ ಲವಣಗಳು ಬೇಕಾಗಿರೋದು ಅದಕ್ಕೆ ತಂದು ನೀರಲ್ಲಿ ಬೆರೆಸಿ ಆ ಪೊಟ್ರೆಗಳಲ್ಲೆಲ್ಲ ಸುರಿ ಚೆನ್ನಾಗಿ ಪಾಪ ತುಂಬ ತೃಪ್ತಿಯಾಗಿ ಹೀರ್ಕೊಳತ್ತೆ ಅಂತ ಚೋಷ್ಯ ಅಂತ ನಾವು ಹೆಂಗೆ ಕಬ್ಬನ್ನು ಹೀರಿ ಖುಷಿ ಪಡ್ತೀವೋ ಹಂಗೆ ಅದು ಬೆಲ್ಲ ಹೀರುತ್ತೆ ಮರ ಒಳಿತಾಗಲಿ ಅಹೋರಾತ್ರ